ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ. ಇದುವರೆಗೂ ಆಳಿದಂಥ ಎಲ್ಲ ಮಾನ್ಯ ಶಾಸಕರುಗಳ ಪೈಕಿ ಗೋವಿಂದಪ್ಪನವರು ವಿಶೇಷವಾಗಿ ನಿಲ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಅತ್ಯಂತ ಹಿರಿದಾಸೆಯ ಕನಸನ್ನು ಹೊಂದಿ ಹೊಸದುರ್ಗ ತಾಲೂಕಿನಲ್ಲಿ ಪ್ರಥಮವಾಗಿ ಮಂಡಲ ಪಂಚಾಯಿತಿಯ ಪ್ರಧಾನರಾಗಿ, ತದನಂತರ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ನಂತರ ಹೊಸದುರ್ಗ ತಾಲೂಕಿನ ಗೌರವಾನ್ವಿತ ಶಾಸಕರಾಗಿ ಇಡೀ ತಾಲೂಕಿನ ಅಭಿವೃದ್ಧಿಯ ಪಣವನ್ನು ತೊಟ್ಟು ಅತ್ಯಂತ ಹಿಂದುಳಿದ 39 ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಹೊಸದುರ್ಗವು ಕೂಡ ಒಂದಾಗಿತ್ತು. ಅದು ಡಿ ಎಂ ನಂಜುಂಡಪ್ಪ ಅಂತೇಳಿ ಈ ಊರಿನಲ್ಲಿ ವಾಸ ಮಾಡತಕ್ಕಂಥ ಸಾಧು ವೀರಶೈವ ಜನಾಂಗದ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಹುಟ್ಟಿದಂಥವರು ಒಂದು ಆಯೋಗದ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕುಗಳನ್ನು ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೊಸದುರ್ಗ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ 39 ತಾಲೂಕಿನಲ್ಲಿ ಒಂದಾಗಿತ್ತು. ಅಂಥ ತಾಲೂಕಿಗೆ ಹಿಂದುಳಿದ ತಾಲೂಕಿನ ಹಣೆಪಟ್ಟಿಯನ್ನು ಅಳಿಸಿ ಹಾಕಿ ಇವತ್ತು ಹೊಸದುರ್ಗ ತಾಲೂಕನ್ನು ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಅತ್ಯಂತ ಮುಂದುವರೆದ ತಾಲೂಕೆಂದು ಪರಿಗಣಿಸುವ ಸರ್ಕಾರದ ನಿರ್ಣಯದಲ್ಲಿ ಬರ್ತಕ್ಕಂಥ ಅವಕಾಶವನ್ನು ಮಾಡಿದಂಥ ಅತ್ಯಂತ ಅಭಿವೃದ್ಧಿಯ ಯಾವತ್ತೂ ಕೂಡ ಇಡೀ ಹಗಲು ರಾತ್ರಿ ತಾಲೂಕಿನ ಅಭಿವೃದ್ಧಿಯನ್ನೇ ತನ್ನ ಕನಸೆಂದು ಆ ಕನಸನ್ನು ನನಸು ಮಾಡಿದಂಥ ಧೀಮಂತ ನಾಯಕರು ಗೋವಿಂದಪ್ಪನವರು. ಕಳ್ಳಗೆದರಿ ಕಾಡ ಒಕ್ಕೊಡೆ ಹುಲಿ ಬಿಟ್ಟೈತೆ, ಹುಲಿಗೆದರಿ ಉತ್ತ ಒಕ್ಕೊಡೆ ಸರ್ಪ ಬಿಟ್ಟೈತೆ, ಸರ್ಪಕ್ಕೆದರಿ ಕಾಲನಿಗೆದರಿ ಭಕ್ತನಾದೊಡೆ ಕರ್ಮ ಬಿಟ್ಟೈತೆ ಎಂಬ ನಾಡ್ನುಡಿಯಂತೆ ನಾನು ಈ ದಿವಸದ 68ನೇ ಹುಟ್ಟುಹಬ್ಬದ ಶುಭಾಶಯದ ಅಂಗವಾಗಿ ಈ ವೇದಿಕೆ ಮೇಲೆ ಆಸೀನರವಾಗಿರುವ ಎಲ್ಲ ಮುಖಂಡರಲ್ಲಿ ನಾನೇನು ಹೆಚ್ಚಿನ ಭಾಷಣಕಾರನಲ್ಲ, ಆದರೆ ವೇದಿಕೆ ಮೇಲೆ ಮಾತಾಡಬೇಕು ಅಂದರೆ ಸ್ವಲ್ಪ ಧೈರ್ಯ ಇರಬೇಕು. ನಾವು ಕಾರಣಾಂತರದಿಂದ ಮೂಲತಃ ಕಾಂಗ್ರೆಸ್ನವರೇ, ನಾವು ಕಾರಣಾಂತರದಿಂದ ಬಿ ಜೆ ಪಿ ಸೇರ್ಕೊಂಡಿದ್ದೆ. ಆಮೇಲೆ ನಮ್ಮ ತೋಟಕ್ಕೆ ನೀರಿಲ್ಲದಲೇ ತೋಟ ಎಲ್ಲ ಒಣಗಿ ನಾವು ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಆ ಟೈಮಲ್ಲಿ ನಾವು ಬೆಂಗಳೂರಲ್ಲಿದ್ದಾಗ ಅವರು ನಮಗೊಂದು ಇಲ್ಲಿ ಡ್ಯಾಮ್ ಚಿಕ್ಕ ಡ್ಯಾಮ್ ಕಟ್ಟಿಬಿಟ್ಟು ಅನುಕೂಲ ಆದಾಗಿಂದ ಇವತ್ತು 100 ಗಿಡ ತೋಟ ಮಾಡಿದ್ದೀವಿ ಬೆಂಗಳೂರಿಂದ ಬಂದು. ನಮಗೆ ಚೆನ್ನಾಗಿ ನೀರಿನ ಸೌಲಭ್ಯ ಐತೆ. ಅವೆಲ್ಲ ನಮ್ಮ ತಂದೆಯವ್ರ ಕೈಯು ಬಿ ಜೆ ಪಿಗೆ ಹೋಗಲಿಲ್ಲ,
ಅವಾಗ ನನಗೆ ಅರಿವಾಯಿತು ನೋಡು ಅನ್ನದ ಋಣ ಇದ್ದರೆ ಎಲ್ಲಿಂದ ಎಲ್ಲಿಗಾದರೂ ಹೇಳ್ಕೊಂಬರ್ತೈತೆ ಅನ್ನೋದಕ್ಕೆ ನನಗೆ ಜ್ಞಾನೋದಯ ಆಗಿ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಮಾಡ್ತಾ ಇದ್ದೀನಿ ನಾನು 5 ವರ್ಷ ಬಿಜೆಪಿಗೆ ಹೋಗಿ ಕಾಂಗ್ರೆಸ್ಗೆ ಬಂದಿದ್ದಕ್ಕೆ ಕ್ಷಮಿಸಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ನಾವು ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಬಿ ಜಿ ಗೋವಿಂದಪ್ಪನವರು 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ರಾಮಲಿಂಗೇಶ್ವರನ ಆಶೀರ್ವಾದ ಸದಾ ಇರಲಿ ಸಕಲ ಸಂಪತ್ತು ಐಶ್ವರ್ಯ ಮುಂದಿನ 5 ತಿಂಗಳಲ್ಲಿ ಜನಪ್ರಿಯ ಶಾಸಕರಾಗಿ ಕಾಂಗ್ರೆಸ್ನಲ್ಲಿ ಮುಂದೆ ಬರಲಿ ಅಂತೇಳಿ ಕಂಗೊಳ್ಳಿ ಶ್ರೀ ರಾಮಲಿಂಗೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಅವರಿಗೆ ಭಕ್ತಿ ಇವತ್ತು ನಮ್ಮ ಆರ್ಟಿಕಲ್ಚರ್ ಡಿಗ್ರಿ ಪದವಿ ಪಡೆದಂಥ ಒಬ್ಬ ವಿದ್ಯಾರ್ಥಿ ಬಂದು ಇವತ್ತು ನೌಕರಿ ಪಡೆದಿದ್ದಾನೆ ಅಂದರೆ ಅದು ಆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇವತ್ತು ತಾಲೂಕು ಮಟ್ಟದ ಅಧಿಕಾರಿ ಆಗಿದ್ದಾನೆ ಅಂತಂದರೆ ನಮ್ಮ ಆಸ್ತಿ ಬರೋದಿಲ್ಲ, ಅಡವು ಬರೋದಿಲ್ಲ, ವಿದ್ಯೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಮನಗಂಡು ಈ ಊರಿಗೆ ಸರ್ಕಾರಿ ಶಾಲೆಯನ್ನು ಪ್ರೌಢಶಾಲೆಯನ್ನು ತಂದುಕೊಟ್ಟು ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು. 1000 ಗಿಡ ತೋಟ ಇದ್ದರು, ಇವತ್ತು ಕೂಲಿ ಮಾಡೋದು ತಪ್ಪಿಲ್ಲ, ಕೂಲಿ ಮಾಡೋದು ತಪ್ಪದೇ ಇಲ್ಲ, 1000 ಗಿಡ ತೋಟ ಇದ್ದರು. ಆದರೆ ಒಬ್ಬ ಅಧಿಕಾರಿ ಆದರೆ ಲಕ್ಷ ಲಕ್ಷ ಸಾಲ ಸಂಬಳ ಪಡೆಯುವಂಥ ನೌಕರಿ ಇವತ್ತು ಇಡೀ ವಿಶ್ವದಲ್ಲಿಯೇ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಂಪ್ಯೂಟರ್ ವಿದ್ಯಾರ್ಥಿ ಇಂಜಿನಿಯರ್ಗಳನ್ನು ನಾವು ನೋಡಿದ್ದೀವಿ. ಪ್ರತಿಯೊಂದು ಮನೆಗೆ 2 ಲಕ್ಷ 3 ಲಕ್ಷ ಸಂಬಳ ತರೋಂಥ ಅಭ್ಯರ್ಥಿಗಳಿದ್ದಾರೆ. ಇವತ್ತು ದೇಶ ವಿದೇಶದಲ್ಲಿದ್ದಾರೆ ನಮ್ಮ ಇಂಜಿನಿಯರ್ಗಳು, ಇಡೀ ದೇಶ ಇವತ್ತು ವಿಶ್ವಕ್ಕೆ ಗುರುವಾಗಿದ್ದಾರೆ ಅಂತಂದರೆ ಅದು ITBTಯಿಂದ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಹೇಳಬೇಕು. ಗಾಂಧಿಯವರು ಕಾಮನ್ವೆಲ್ತ್ ಸಭೆಯಲ್ಲಿ ಇಡೀ ವಿಶ್ವಕ್ಕೆ ನಾಯಕತ್ವವನ್ನು ಕೊಟ್ಟಂಥವ್ರು ಅವರು. ಈ ದೇಶದಲ್ಲಿ ನಾವು ಹಿಂದಕ್ಕೆ ಹೋದರೆ ಒಂದು 25-30 ವರ್ಷದಿಂದ ಹಿಂದಕ್ಕೆ ಹೋದರೆ ರಸ್ತೆ ಹೆಂಗಿತ್ತು, ಊರು ಹೆಂಗಿತ್ತು, ನಮ್ಮ ಬಸ್ಗಳು ಹೆಂಗೆ ಬರ್ತಾ ಇದ್ದವು, ನಮ್ಮ ಜೀವನ ಹೆಂಗಿತ್ತು, ವರ್ಷದಲ್ಲಿ 2 ಜೊತೆ ಬಟ್ಟೆ ಇಡಲಿಕ್ಕೆ ಆಗ್ತಿರಲಿಲ್ಲ. ನಾವು ಇವತ್ತು ಬಟ್ಟೆಯಲ್ಲಿ ಕ್ರಾಂತಿ ಮಾಡಿದ್ದೀವಿ, ಊಟದಲ್ಲಿ ಕ್ರಾಂತಿ ಮಾಡಿದ್ದೀವಿ. ಎಲ್ಲರೂ ಸಹ ಒಳ್ಳೊಳ್ಳೆ ಊಟವನ್ನು ಮಾಡ್ತಿದ್ವಿ, 3 ಹೊತ್ತು ಊಟ ಮಾಡ್ತಿದ್ವಿ, 3 ಹೊತ್ತು ಊಟ ಮಾಡಿ ಇನ್ನು 2 ವರ್ಷಕ್ಕಾಗವಷ್ಟು ದಾಸ್ತಾನಿದೆ ನಮ್ಮ ಆಹಾರ ಉತ್ಪಾದನೆ ಮಾಡಿದ್ದೀವಿ. ಅಷ್ಟೊಂದು 130 ಕೋಟಿಯ ಜನರಿಗೆ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಜಯಂತಿ ನಡೀತು, ಅದು ರಾಜ್ಯದಲ್ಲಿ ಒಂದು ಅಲೆಯನ್ನು ಎಬ್ಬರಿಸಿದೆ. ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸರ್ಕಾರ ಬರ್ತಕ್ಕಂಥ ಎಲ್ಲ ಮುನ್ಸೂಚನೆಗಳು ಗೋಚರ ಆಗ್ತಾಯಿದೆ. ಅದೇ ರೀತಿ ನಮ್ಮ ಸಾಹೇಬರ ಒಂದು 20-20ನೇ ತಾರೀಕು ನಡೆದ ಹುಟ್ಟುಹಬ್ಬ ನೋಡಿದರೆ ಮುಂದಿನ 2023ರಲ್ಲಿ ನಡೀತಕ್ಕಂಥ ಚುನಾವಣೆಯ ವಿಜಯದ ದಿಕ್ಸೂಚಿ ಆಗಿರೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ಕೊಂಗೊಳ್ಳಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯವರಿಗೆ ವಿನಂತಿ ಮಾಡಿಕೊಳ್ಳೋದೇನಂತೇಳಿದರೆ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಏನು ಇವು ನಮ್ಮ ಕಪ್ಪು ಮಸಿ ಬೆಳೆದು ಆಯ್ಕೆ ಆದಂತಹ ಜನಪ್ರತಿನಿಧಿಗಳು ಇರತಕ್ಕಂಥ ವ್ಯತ್ಯಾಸ ಅಂತೇಳಿದರೆ ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬರು ಒಂದು ಬದ್ಧತೆ ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಏಕೈಕ ಜನಪ್ರತಿನಿಧಿ ಅಂತೇಳಿದರೆ ನಮ್ಮ ಬಿ ಜಿ ಗೋವಿಂದಪ್ಪನ. ನಿಮಗೆಲ್ಲ ಗೊತ್ತಿದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಏನು ಅನುಭವ ಮಂಟಪವನ್ನು ಕಟ್ಟಿ ಸರ್ವ ಸಮಾಜದ ಶಾಂತಿ ತೋಟವನ್ನು ರಚನೆ ಮಾಡಿದ್ರು. ಅದೇ ರೀತಿ ನಮ್ಮ ಗೋವಿಂದಪ್ಪನವರು ಯಾಕೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 12ನೇ ಶತಮಾನದಲ್ಲಿ ಏನು ಸಮಾನತೆಯನ್ನು ಸಾರಿದ್ರೋ ಅದೇ ರೀತಿ ಎಲ್ಲ ಸಮಾಜದವರಿಗೂ ಸಮಾಜದ ಒಂದು ನಿರ್ಮಾಣವನ್ನು ಮಾಡ್ತಕ್ಕಂಥ ಜವಾಬ್ದಾರಿನೂ ಹೊತ್ತು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಪಟ್ಟವರು. ಈ ತಾಲೂಕಿನ ಒಬ್ಬನೇ ಒಬ್ಬ ಶಾಸಕ ಯಾರಾದರೂ ಇದ್ದರೆ ಅದು ನಮ್ಮ ಬಿ ಜಿ ಗೋವಿಂದಪ್ಪನವರು.
ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸಮಾಜದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತಂದ್ರೆ ದಯವಿಟ್ಟು ಮಕ್ಕಳು ಸಮಾಧಾನ ಕೇಳಬೇಕು ಒಂದೇ ಒಂದು ಮಾರಲ್ ಸ್ಟೋರಿನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ 12ನೇ ಶತಮಾನದಲ್ಲಿ ಬಸವಣ್ಣವರು ಇದ್ದಂತದ್ದು ಬಿಜ್ವಳ ಆಸ್ಥಾನ ಅಂದರೆ ಬಯಲು ಪ್ರದೇಶ ಅಲ್ಲಿ ಯಾವುದೇ ರೀತಿಯ ನೀರಾವರಿ ಇರ್ತಿರಲಿಲ್ಲ ಅವರು ಸಂಪೂರ್ಣವಾದ ಕೃಷಿಯನ್ನು ಅವಲಂಬಿಸಿದ್ದು ಸಂಪೂರ್ಣವಾಗಿ ಮಳೆ ಆಶ್ರಿತವಾಗಿ ಆದರೆ ಆ ಕ್ಷಣಕ್ಕೆ ಸಂಪೂರ್ಣವಾದಂಥ ಒಂದು ಬಿಜ್ವಳ ಆಸ್ಥಾನ ಬಹಳ ಶ್ರೀಮಂತವಾಗಿತ್ತು ಶ್ರೀಮಂತವಾಗಿದ್ದದ್ದು ಯಾಕೆ ಅಂತೇಳಿ ಸುತ್ತಮುತ್ತಲಿನ ಸಂಪೂರ್ಣವಾದ ರಾಜ್ಯದವರು ಅವ್ರ ಮೇಲೆ ಪ್ರಭಾವವನ್ನು ಬೀರಿ ಆ ರಾಜ್ಯಕ್ಕೆ ಭೇಟಿ ಕೊಟ್ಟರು ಅಂದರೆ ಸುತ್ತಮುತ್ತಲಿನ ಮಲೆನಾಡಿನ ಸಾಮ್ರಾಜ್ಯ ಹುಸೇನಿ ಮೇಲೆ ಕೂಡ 5 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತಿದ್ರು ಈ 7 ಗಂಟೆ 8 ಗಂಟೆ ತನಕ ವಿದ್ಯುತ್ ಶಕ್ತಿ ಕೊಡ್ತಿದ್ರು ಎಷ್ಟು ಕೊಡ್ತಿದ್ರು ಈಗ ರೈತರಿಗೆ 7 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತಿದ್ದಾರೆ ಬಹುಶಃ ಇದು ಯಾರಿಂದ ಸಾಧ್ಯತೆ ಆಯ್ತು ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ವಿದ್ಯುತ್ ಶಕ್ತಿ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಹುಶಃ ನಾವು ಆ ಸಂದರ್ಭದಲ್ಲಿ ಶಾಸಕರ ಬಂದಾಗ ಅಕ್ರಮ ಸಕ್ರಮ ಅರ್ಜಿ 4000 ಇದ್ದು 4000 ಜನ ರೈತರು ಅಕ್ರಮ ಸಕ್ರಮ ಅರ್ಜಿಗಳನ್ನು ಹಾಕಿ ನಮಗೆ ತಂತಿ ಬೇಕು ಕಂಬ ಬೇಕು ಟಿಸಿ ಬೇಕು ಅಂತ ಕೇಳಿದ್ರು ಸುಮಾರು 2 ವರ್ಷದಿಂದ ಪೆಂಡಿಂಗ್ ಇತ್ತು ಬಂದ ತಕ್ಷಣವೇ ಮನೆ ಸಿದ್ದರಾಮಯ್ಯವರ ಸಂಪರ್ಕ ಮಾಡಿ ಮನೆ ಡಿ ಕೆ ಶಿವಕುಮಾರ್ ಸಂಪರ್ಕ ಮಾಡಿ 4000ಕ್ಕೂ ಟಿಸಿ 4000ಕ್ಕೂ ಕಂಬ ಕೊಟ್ಟರು ಅಕ್ರಮವಾಗಿದ್ದಂಥ ಎರಡಕಡೆ ಇರ್ತಕ್ಕಂಥ ಲೈನ್ಗಳನ್ನು ಸಕ್ರಮಗೊಳಿಸಿ ಸಂಪೂರ್ಣ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದು ರೈತರಿಗೆ ಇತಿಹಾಸ ಸೃಷ್ಟಿಸ್ತಕ್ಕಂಥ ಕೆಲಸನೇ ಅದೇ ನೀವು ಊಹೆ ಮಾಡ್ಕೋಬೇಕು ಒಂದೇ ಬಾರಿ 500 ಟಿಸಿ ಹೊಸ ಟಿಸಿ ಕಂಪ್ನಿಯಿಂದ ವಸ್ತ್ರದ ನಗರ ಕೇಳಿಸಿದ್ದು ಇತಿಹಾಸ ಇದು ಎಂದೆಂದು ಇಂಥ ಇತಿಹಾಸ ಮತ್ತು ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಬರೋದಿಲ್ಲ ಅಂತ ವಿದ್ಯುತ್ ಶಕ್ತಿ ಕ್ಷೇತ್ರದ ಇತಿಹಾಸವನ್ನು ಸೃಷ್ಟಿ ಮಾಡಿ ಸಮರ್ಪಕ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದ ಸಾಧನೆ ನೀರಿನ ಮೂಲಗಳನ್ನು ಹೆಚ್ಚಿಸ್ತಕ್ಕಂಥ ಸಾಧನೆ ನಮ್ಮ ಸರ್ಕಾರದ ಸಾಧನೆ ವಿದ್ಯುತ್ ಶಕ್ತಿ ಮೂಲಗಳನ್ನು ಹೆಚ್ಚಿ ರೈತರಿಗೆ ಸಮರ್ಪಕ ವಿದ್ಯುತ್ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಾಧನೆ ಅಕ್ರಮ ಸಕ್ರಮಗಳಲ್ಲಿ ಲೈನ್ ಹಿಡ್ಕೊಂಡು ಉತ್ತಮ ಸಕ್ರಮಗೊಳಿಸ್ತಕ್ಕಂಥ ಸಾಧನೆ ನಮ್ಮ ಸರ್ಕಾರದ ಸಾಧನೆ ಬಹುಶಃ ಮೊರಾರ್ಜಿ ಶಾಲೆಗಳು 7 ಶಾಲೆಗಳಿದ್ದಾವೆ ಇದು ಯಾರ ಸರ್ಕಾರದ ಸಾಧನೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆ ಆಂಜನೇಯ ಅವರ ಸಾಧನೆ ಮಂತ್ರಿಮಂಡಲದ ಸಾಧನೆ
ಹಾಸ್ಟೆಲ್ಗಳು ವಸ್ತ್ರದಲ್ಲಿ ಹೈಸ್ಕೂಲಿಂದ ಡಿಗ್ರಿ ಓದೋವರೆಗೂ ಕೂಡ ಎಲ್ಲ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಜನರಲ್ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲರಿಗೂ ಕೂಡ ಅರಮನೆ ಅಂತ ಹಾಸ್ಟೆಲ್ಗಳು ಕಟ್ಟಿಸ್ಕೊಟ್ಟಿದ್ದೀನಿ ಮತ್ತು ಮಕ್ಕಳಲ್ಲಿ ಓದ್ಲಿಕ್ಕೆ ಹೋಗಿ ಅರಮನೆ ಅಂತ ಹಾಸ್ಟೆಲ್ ಹೋಗಿ ನೋಡ್ರಿ ಒಂದ್ಸರಿ ಒಮ್ಮೆ ಭೇಟಿ ಕೊಡ್ರಿ ನಮ್ಮ ಮಕ್ಕಳು ಯಾವ ಹಾಸ್ಟೆಲ್ ಓದ್ತಿದ್ದಾರೆ ಅಲ್ಲಿ ಊಟ ವಸತಿ ಹೇಗಿದೆ ಅಂತ ಹೋಗಿ ನೋಡ್ಬೇಕು ಲಾಡ್ಜ್ಗಳು ಇಲ್ಲ ಅಂತ ಒಂದು ನೋಡ್ಲಿಕ್ಕೆ ಅಷ್ಟು ಸುಂದರವಾದ ಹಾಸ್ಟೆಲ್ ಅಂತ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ ಮಕ್ಕಳ ಎಜುಕೇಷನ್ಗೆ ಡಿಗ್ರಿ ಕಾಲೇಜಲ್ಲೂ ಕೂಡ ಕೊಠಡಿಗಳು ಕೊರತೆ ಇತ್ತು ಕೂಡ ಹೆಚ್ಚಿದೀವಿ ಲೈಬ್ರರಿ ಕೊಡಿಸ್ಕೊಟ್ಟಿದ್ದೀವಿ ಹೆಚ್ಚುವರಿ ಕೊಠಡಿ ಕೊಟ್ಟು ಲೈಬ್ರರಿ ಕೊಟ್ಟು ಎಂ ಕಾಮ್ ಎಂ ಎಸ್ ಸಿ ಕೋರ್ಸ್ಗಳನ್ನು ಕೂಡ ತಂದುಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ವಸ್ತುಗಳ ತಾಲೂಕಿಗೆ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಡಿಪೋ ಇರಲಿಲ್ಲ ಸಾರಿಗೆ ವ್ಯವಸ್ಥೆ ಕೂಡ ನಿಚ್ಚಳವಾಗಿ ಒಂದೇ ಅವಧಿನಲ್ಲಿ ಭೂಮಿ ಪೂಜೆ ಮಾಡಿ ಸ್ಥಾಪನೆ ಮಾಡ್ತಕ್ಕಂಥ ಇತಿಹಾಸ ಏನಾದರೂ ಇದ್ರೆ ಅದು ವಸ್ತ್ರಗಳ ತಾಲೂಕಿನಲ್ಲಿ ನಮ್ಮ ಸರ್ಕಾರದ ಸಾಧನೆ ಬಸ್ ಸ್ಟ್ಯಾಂಡು ಡಿಪೋ ಮತ್ತು ಡಿಪ್ಲೊಮಾ ಕಾಲೇಜಲ್ಲಿ 600 ಜನ ಮಕ್ಕಳು ಅಂತ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಮೂರು ಮೂಲೆ ಮಕ್ಕಳು ಕೂಡ ವಸ್ತ್ರಗಳ ತಾಲೂಕಿಗೆ ಅರ್ಜಿ ಹಾಕ್ತಾರೆ ಹಾಸ್ಟೆಲ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಇದೆ ಮಕ್ಕಳಿಗೆ ಊಟ ಆ ವಸತಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದೆ ಮಕ್ಕಳಲ್ಲೇ ಓದಿ ಮಕ್ಕಳಲ್ಲೇ ಶಾಲೆಗೆ ಹೋಗ್ತಕ್ಕಂಥ ಅವಕಾಶಗಳಿದೆ ಐ ಟಿ ಐ 300 ಮಕ್ಕಳಿದ್ದಾರೆ ಸರ್ಕಾರಿ ಐ ಟಿ ಕಾಲೇಜ್ ಎಲ್ಲವೂ ಒಂದೇ ಜಾಗದಲ್ಲಿ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಐ ಟಿ ಐ ಕಾಲೇಜ್ ಆಗಿದೆ ಡಿಪ್ಲೊಮಾ ಕಾಲೇಜ್ ಆಗಿದೆ ಡಿಗ್ರಿ ಕಾಲೇಜ್ ಉತ್ತಮವಾಗಿದೆ ಪಿ ಯು ಕಾಲೇಜ್ ಉತ್ತಮವಾಗಿದೆ ಹಾಸ್ಟೆಲ್ ವಸತಿಯ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮುಂಚೂಣಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ ತಾಲೂಕಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ವಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ವಿ ವಸ್ತ್ರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ನಾವು ಕಟ್ಟಿಸಿದ್ದು ನಮ್ಮ ಸರ್ಕಾರದಲ್ಲಿ ನಾವು ಕಟ್ಟಿಸಿದ್ದ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ನಮ್ಮ ಅವಧಿನಲ್ಲಿ ನಮ್ಮ ಸರ್ಕಾರದಲ್ಲಿ ಸಾಗಿರ್ತಕ್ಕಂಥ ಸಾಧನೆ ಅದು ಡೈಲಿಸಿಸ್ ಕ್ಯಾಂಪ್ ಕೂಡ ನಾವು ಕೊಟ್ಟಂತದ್ದು ನಮ್ಮ ಸರ್ಕಾರ ಕೊಟ್ಟಂತದ್ದು ವೆಟರಿ ಹಾಸ್ಪಿಟಲ್ ಬಿಲ್ಡಿಂಗ್ ವೆಟರಿ ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಿ ಬಿ ಎಸ್ ಸಿ ಡಾಕ್ಟರ್ಗಳು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತು ಯಾವ ಕೆಲಸದಲ್ಲೂ ಕೂಡ ಹಿಂದೆ ಬೀಳಲಿಲ್ಲ ಕೃಷಿ ಇಲಾಖೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಬೀಜ ಗೊಬ್ಬರ ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಉಳುಗೆ ಬೇಕಾಗಿರ್ತಕ್ಕಂಥ ಮೋಟರ್ಗಳು ಸಲಕರಣೆಗಳು ಟ್ರ್ಯಾಕ್ಟ್ರಿಗೆ ಬೇಕಾಗಿರ್ತಕ್ಕಂಥ ನೇಗಿಲು ಕುಂಟೆ ಅದಕ್ಕೆ ಬೇಕಾದ ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ಕೃಷಿ ಇಲಾಖೆಗೆ ಒಂದು ಕುಂಟೆ ಬಂದಿಲ್ಲ ಒಂದು ನೇಗಿಲು ಬಂದಿಲ್ಲ ಒಂದು ಬುದ್ಧಿ ಬಂದಿಲ್ಲ ಒಂದು ಆರೆ ಬಂದಿಲ್ಲ ಒಂದು ಬಾಗಿಲೆ ಬಂದಿಲ್ಲ ದರ ಫಿಕ್ಸ್ ಆಗಿಲ್ಲ ದರ ಫಿಕ್ಸ್ ಆಗಿಲ್ಲ ಪ್ರತಿಯೊಂದು ಕೆಲಸನೂ ಕೂಡ ಮಂತ್ರಿಗಳ ಟೇಬಲ್ಗೆ ಹೋಗ್ಬೇಕು ಮಂತ್ರಿಗಳದ ದರ ಫಿಕ್ಸ್ ಆಗಬೇಕು ವಸ್ತುಗಳ ದರ ಅಲ್ಲ ಮಂತ್ರಿಗಳ ದರ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ